ಒಂದು ಪರ್ಸನಲಿ ಈ ಸ್ಟೋರಿಯಲ್ಲಿ ನನಗೆ ನನ್ನ ಕ್ಯಾರೆಕ್ಟರ್ ಏನಕ್ಕೆ ಇಷ್ಟ ಆಯ್ತು ಅಂದ್ರೆ ನನ್ನ ರಿಯಲ್ ಲೈಫ್ಗೆ ಇದು ತುಂಬಾ ಕನೆಕ್ಟೆಡ್. ಯಾಕಂದ್ರೆ ನೀವು ಪ್ರೋಮೋದಲ್ಲಿ ನೋಡಿದ ಹಾಗೆ ಅವನೊಬ್ಬ ಸಿಂಗರ್ ಅಂಡ್ ಒಂದು ಸಾಂಗ್ ಕೂಡ ಹಿಟ್ ಆಗಿರುತ್ತೆ. ಅಂಡ್ ಆ ಬಿಗ್ ಬಾಸ್ ಅದು ಇದು ಅದಕ್ಕೆಲ್ಲ ಮುಂಚೆ ಒಂದು ಟ್ರೆಂಡ್ ಆಗಿತ್ತು ಬಾಗೂರು ಅಂತ. ಸೊ ಸೀರಿಯಲ್ ಮೂಲಕ ಒಂದು ಟ್ರೆಂಡ್ ಮಾಡೋಣ ಅಂತ. ಸೊ ಈಗ ಭಾಗ್ಯಲಕ್ಷ್ಮಿ ಶುರು ಆಗಿದೆ, ಇದರಲ್ಲಿ ಹಾಡಿದ್ದೀನಿ ಒಂದು ಸಾಂಗ್ ಕೂಡ. ಆ ಸಾಂಗ್ ಸದ್ಯದಲ್ಲೇ ರಿಲೀಸ್ ಆಗ್ತಿದೆ. ಅಂಡ್ ಸ್ಟೋರಿಯಲ್ಲೂ ಕೂಡ ಆಕ್ಚುಲಿ ಇವನು ಸಿಂಗರ್ ಆಗಿರೋದ್ರಿಂದ ಒಂದಿಷ್ಟು ಹಾಡುಗಳು ಅವಾಗ ಬರ್ತಾ ಇರುತ್ತೆ. ಅಂಡ್ ಅಮ್ಮ ಹೇಳ್ದಾಗೆ ನಾನು ಓದೋದ್ರಲ್ಲಿ ಡಲ್ ಇರ್ತೀನಿ, ಬಟ್ ಸರ್ಪ್ರೈಸಿಂಗ್ ಏನಂದ್ರೆ ನಾನು 10th ಎಕ್ಸಾಮೇ ಬಂದಿರಲ್ಲ. ಸೊ 10th ಎಕ್ಸಾಮ್ ಬರೀದೇನೆ ಅಮ್ಮನ ಒಂದು ಸಪೋರ್ಟಿಂದ, ಅವ್ರು ತುಂಬಿಸಿರೋ ಧೈರ್ಯದಿಂದ ನಾನು ನನ್ನ ಟ್ಯಾಲೆಂಟ್ ಕಡೆ ಫೋಕಸ್ ಮಾಡಿ ಅವರು ಅದಕ್ಕೆ ಎಫರ್ಟ್ಸ್ ಹಾಕಿ ನನ್ನನ್ನು ಒಂದು ಉನ್ನತ ಮಟ್ಟಕ್ಕೆ ತಂದಿರ್ತಾರೆ. ಸೊ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಇಷ್ಟೆಲ್ಲ ಮಗನ ಬೆಳೆಸಿದ್ದಾರೆ ಅಂದ್ರೆ ಎಷ್ಟು ಕೇರಿಂಗ್ ಇರ್ಬೇಡ ನೀವೇ ಯೋಚನೆ ಮಾಡಿ. ಸೊ ಒಂದು ಒಳ್ಳೆ ಹುಡುಗ ತರಬೇಕು ಅನ್ನೋ ಒಂದು ನನ್ನ ಮಗನ್ಗೆ ಅಂತ ಅಮ್ಮಗೂ ತುಂಬಾ ಕಾಳಜಿ ಇರುತ್ತೆ. ಹುಡುಗಿ ಸೊ ಕಾಳಜಿ ಇರುತ್ತೆ. ಅಂಡ್ ಇನ್ನೊಂದು ಎಲ್ಲಿ ಕಾಪಾಡ್ಕೊಂಡ್ ಬಂದಿರೋ ಮಗ, ಎಲ್ಲಿ ಟ್ರ್ಯಾಕ್ ಮಿಸ್ ಆಗ್ಬಾರ್ದು ಲೈಫ್ ಅಲ್ಲಿ ಅನ್ನೋ ಒಂದು ಇನ್ನೊಂದು ಎಕ್ಸ್ಟ್ರಾ ಕೇರಿಂಗ್ ಇರುತ್ತೆ. ಅಂಡ್ ಇನ್ನೊಂದು ಈ ಅಮ್ಮ ಮಗನ ಬಾಂಡಿಂಗ್ ನೋಡಿ ಮೇ ಬಿ ಹುಡುಗರೆಲ್ಲ ಬೇಗ ಮನೆಗೆ ಹೋಗಿ ಅವ್ರ ಅಪ್ಪನ ಮಾತಾಡಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಈಗಿನ ಜನರೇಷನ್ ಅಲ್ಲಿ ಎವ್ರಿಥಿಂಗ್ ಇಸ್ ಡಿಸೈನ್ ಫ್ರಮ್ ವಾಟ್ ಯು ಸೀ ಡೂ ಈಟ್ ವಾಕ್ ಟಾಕ್ ನಾಕ್ ರಾಕ್ ಅಂಡ್ ವೇರ್ ಎವ್ರಿಥಿಂಗ್ ಇಸ್ ಡಿಸೈನ್ ಡಿಸೈನ್ ಇಸ್ ಅನ್ ಐಡೆಂಟಿಟಿ ವಿ ಜಸ್ಟ್ ಹೆಲ್ಪ್ ಯು ರಿಯಲೈಸ್ ಇಟ್.